ವಿದ್ಯಾರ್ಥಿಗಳೇ ಎಲ್ಲರಿಗೂ ನಮಸ್ಕಾರ. ವಿದ್ಯಾರ್ಥಿಗಳೇ, ಹಿಂದಿನ ತರಗತಿಯೊಳಗೆ ನಾವು ಏನ್ ಮಾಡಿದ್ವಪ್ಪ ಅಂತಂದ್ರ, ಹಣ್ಣು ಕಾಯಿ ಮದುವೆ ಎಂಬ ಪದ್ಯದ ಭಾಗವನ್ನ ನೋಡಿಕೊಂಡು ಅದರೊಳಗೆ ಇರ್ತಕ್ಕಂತಹ ಬೆಟ್ಟ ಸ್ಥಳಗಳನ್ನ, ಒಂದು ವಾಕ್ಯಗಳನ್ನ, ರಾಸ ಪದಗಳನ್ನ, ಒತ್ತಕ್ಷರಗಳನ್ನ ಏನ್ ಮಾಡಿದ್ವಪ್ಪ ನಾವು ಪ್ರಶ್ನೆ ಉತ್ತರಗಳನ್ನ ನೋಡಿದ್ವಿ. ಈಗ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರ, ಗದ್ಯ ಭಾಗ 9 ಪದಗಳ ಆಟ ಎಂಬ ಗದ್ಯ ಭಾಗವನ್ನು ನೋಡಪ್ಪ ಅಂತ ನಾವೀಗ ಅಧ್ಯಯನವನ್ನ ಮಾಡಬೇಕು. ಪಾಠ 9 ಪದಗಳ ಆಟ, ಪದಗಳ ಆಟ. ಈ ಗದ್ಯವನ್ನು ನೋಡಪ್ಪ ಅಂತ ನಾವೀಗ ಮೊದಲನೆಯದಾಗಿ ನೋಡಬೇಕು. ಆ ಗದ್ಯಕ್ಕೆ ಹೋಗುವುದಕ್ಕಿಂತ ಮುಂಚೆ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರ, ಪದಗಳ ಅರ್ಥಗಳನ್ನ ನೋಡ್ಬೇಕಪ್ಪ ಅಂತ ನಾವೀಗ ಮೊದಲನೆಯದಾಗಿ ನೋಡಿಕೊಂಡು ಆಮೇಲೆ ಪದಗಳ ಆಟ ಎಂಬ ಗದ್ಯವನ್ನು ನೋಡಪ್ಪ ಅಂತ ನಾವ ವಿಸ್ತಾರವಾಗಿ ನೋಡ್ಕೊಂತ ಸಾಗೋಣ. ಈಗ ಮೊದಲನೆಯದಾಗಿ ಪದಗಳ ವಿನೋದದ ಮಾತು, ವಿನೋದದ
ವಿದ್ಯಾರ್ಥಿಗಳೇ ನೋಡ, ಶಿಕ್ಷಕರು ತರಗತಿಗೆ ಪ್ರವೇಶಿಸಿದ ತಕ್ಷಣ ಮಕ್ಕಳಿಗೆ ಶುಭೋದಯ ಹೇಳಿದರು. ಮತ್ತೆ ಏನಪ್ಪ ಅಂತಂದ್ರೆ, ಒಂದು ಶಾಲೆ ಒಳಗ ಶಿಕ್ಷಕರು ಏನ್ ಮಾಡ್ತಾರಪ್ಪ ಅಂತಂದ್ರೆ, ಅವರ ತರಗತಿ ಏನ್ ಮಾಡ್ತಾರಪ್ಪ ಅಂತಂದ್ರೆ, ಒಳಗೆ ಪ್ರವೇಶವನ್ನ ಒಳಗೆ ಹೋಗ್ತಾರೆ. ಅಲ್ಲಿ ಏನ್ ಮಾಡ್ತಾರೋ, ಶುಭೋದಯ ಅಂತ, ಗುಡ್ ಮಾರ್ನಿಂಗ್ ಅಂತ ಹೇಳ್ತಾರೆ. ಹೇಗ್ ಕೂಡೆ ಆದ ರೀತಿ ಹೇಳ್ಕೊಂಡ್ರು ಅಟೆಂಡೆನ್ಸ್ ಏನ್ ಮಾಡ್ತಾರಪ್ಪ ಅಂದ್ರ, ವಿಶ್ ಮಾಡಿ ಏನ್ ಮಾಡ್ತಾರಪ್ಪ ಅಂತಂದ್ರೆ, ಇವರು ಟೀಚರ್ ಏನ್ ಮಾಡ್ತಾರಪ್ಪ ಅಂತಂದ್ರ, ಅಟೆಂಡೆನ್ಸ್ ಏನ್ ಮಾಡ್ತಾರೋ, ಹಾಜರ ಏನ್ ಮಾಡ್ತಾರಪ್ಪ ಅಂತಂದ್ರ, ತಗೊಂಡ್ಕೊಂಡೆ ಮಕ್ಕಳೇ, ನಾನು ನಿಮಗೆ ಈಗಿನ ಪದಗಳ ಆಟ ಆಡಿಸುತ್ತೇನೆ. ಅವಾಗ ಶಿಕ್ಷಕರ ತರ ವಿದ್ಯಾರ್ಥಿಗಳು ಇರ್ಬೇಕು.
ಹೇಳ್ತಾರೆ. ಏನಂತ ಹೇಳ್ತಾರೋ ಮಕ್ಕಳೇ, ನಾನು ನಿಮ್ಗೆ ಇವತ್ತು ಏನ್ ಮಾಡ್ತಾರಪ್ಪ ಅಂತಂದ್ರೆ ಈ ದಿನ ಪದಗಳ ಆಟಗಳನ್ನ ಏನ್ ಮಾಡ್ತಾರಪ್ಪ ಅಂತ ನಾನು ಇವತ್ತು ನಿಮಗ ಆಡಿಸ್ತೇನೆ ಅಂತ ಹೇಳ್ತಾರೆ. ಆವಾಗ ನಿಮ್ಮನ್ನು ಕಟ್ಟಗಳಾಗಿ ವಿಭಜಿಸಿ ಒಂದು ವಿಷಯವನ್ನು ಕೊಡುತ್ತೇನೆ. ಅವ್ರು ಏನ್ ಮಾಡ್ತಾರಪ್ಪ ಅಂತಂದ್ರ ನಿಮ್ಮನ್ನ ಎರಡು ತಂಡಗಳಾಗಿ ವಿಂಗಡಣೆಯನ್ನಾಗಿ ಮಾಡ್ತೇನೆ ಅಂತ ಹೇಳ್ತಾರೆ. ಆ ತಂಡದ ಸರಿಯನ್ನ ಮತ್ತು ಬ ಎಂಬಂತಹ ಎರಡು ತಂಡಗಳನ್ನ ಮಾಡ್ತಾರಪ್ಪ ಅಂತಂದ್ರೆ ಇವರು ವಿಭಜನೆಯನ್ನಾಗಿ ಮಾಡ್ತಾರೆ. ಒಂದು ವಿಷಯವನ್ನು ಕೊಡುತ್ತೇನೆ ನಾನು ಏನ್ ಮಾಡ್ತೇನೆ, ಎರಡು ಗುಂಪುಗಳನ್ನು ಮಾಡಿ ನಿನಗೆ ಏನ್ ಮಾಡ್ತೀನಿ, ಒಂದು ವಿಷಯವಾಗಿ ಏನ್ ಮಾಡ್ತೀನಿ ನಿನಗೆ ಕೊಡ್ತೇನೆ ಅಂತ ಹೇಳ್ತಾರೆ. ಅವಾಗ ಆ ವಿಷಯದ ಕುರಿತು 5 ನಿಮಿಷ ನಿಮ್ಮ ನಿಮ್ಮನ್ನೇ ಚರ್ಚೆ ಮಾಡಬೇಕು. ಅವಾಗ ಅವರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಆ ವಿಷಯದ ಕುರಿತು ನೀವೇನ್ ಮಾಡ್ಬೇಕು ಅಂತಂದ್ರೆ ನಿಮ್ಮಲ್ಲೇ ನಿಮ್ಮಲ್ಲೇ ಮಾಡ್ಬೇಕು, ನೀವು 5 ನಿಮಿಷಗಳ ಕಾಲ ಚರ್ಚೆ ಮಾಡಬೇಕು ಅಂತ ಹೇಳ್ತಾರೆ. ಅವಾಗ ತಂಡದ ಸದಸ್ಯರ ಸಹಾಯದಿಂದ ರಚಿಸಿದ ಅರ್ಥಪೂರ್ಣ ವಾಕ್ಯವನ್ನು ಒಬ್ಬರ ನಂತರ ಒಬ್ಬರಂತೆ ಹೇಳಬೇಕು. ಅವಾಗ ಅವ್ರು ಹೇಳ್ತಾರೆ ತಂಡದ ಸದಸ್ಯರ ಸಹಾಯದಿಂದ, ನಿಮ್ಮ ಗುಂಪಿನಲ್ಲಿರ್ತಕ್ಕಂತಹ ಸದಸ್ಯರ ಸಹಾಯದಿಂದ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರ ರಚಿಸಿದಂತಹ ಅರ್ಥಪೂರ್ಣ ವಾಕ್ಯವನ್ನು ನೀವ ಒಬ್ಬರಾದ್ರೂ ಏನ್ ಮಾಡ್ಬೇಕು ಹೇಳ್ಬೇಕು ಅಂತ ಟೀಚರ್ ಯಾರಿಗಾದರು ಆ ವಿದ್ಯಾರ್ಥಿಗಳಿಗೆ ಹೇಳ್ಕೊಂಡೆ. ಪ್ರತಿ ವಾಕ್ಯದಲ್ಲಿ 5ಕ್ಕಿಂತ ಹೆಚ್ಚು ಪದಗಳು ಇರಬಹುದು ನೋಡ. ಆ ವಾಕ್ಯಗಳು ಏನ್ ಮಾಡ್ಬೋದು, 5ಕ್ಕಿಂತ ಹೆಚ್ಚು ಪದಗಳು ಇರಬಹುದು ಅಂತ ಇದ್ದರೆ ಆ ವಾಕ್ಯ ರದ್ದಾಗುವುದು. ಆ ರೀತಿ ಇದ್ರೆ ಏನಾಗ್ತಿತ್ತ ಅಂದ್ರೆ ಆ ವಾಕ್ಯ ರದ್ದಾಗ್ತೈತಿ ಅಂತ. ವಾಕ್ಯ ರಚನೆಯಲ್ಲಿ ತಪ್ಪುಗಳು ಬಂದರು ಅದೇ ಗತಿ ನೋಡೋಣ. ವಾಕ್ಯ ರಚನೆ ಒಳಗ ತಪ್ಪುಗಳು ಬಂದ್ರು ಸಹಿತ ಏನಪ್ಪ ಅಂತಂದ್ರೆ ಅದೇ ಗತಿ ಅಂತ. ಗುಂಪು ವಾಕ್ಯ ಹೇಳುತ್ತಿರುವಾಗ ಬ ಗುಂಪು ಆ ವಾಕ್ಯಗಳನ್ನು ಎಣಿಸುತ್ತಿರಬೇಕು. ಮತ್ತೊಂದು ಸೂಚನೆ ಅಂತ ಏನಂತ ಹೇಳ್ತಾರಪ್ಪ ಅಂತಂದ್ರೆ ಅ ಗುಂಪಿನವರ ಆ ವಾಕ್ಯವನ್ನ ಹೇಳಾಕತ್ತಿದ್ರು ಅಂದ್ರ ಆ ಗುಂಪಿನಲ್ಲಿ ಇರ್ತಕ್ಕಂತಹ ಜನರು ಏನ್ ಮಾಡ್ಬೇಕಪ್ಪ ಅಂತಂದ್ರ ಆ ವಾಕ್ಯಗಳಲ್ಲಿ ಆ ಪದಗಳನ್ನ ಏನ್ ಮಾಡ್ಬೇಕು ರಚನೆಯನ್ನಾಗಿ ಮಾಡ್ಬೇಕು ಅಂತ. ಏನ್ ಮಾಡ್ಬೇಕು ಆ ಪದಗಳನ್ನ ರಚನೆಯನ್ನಾಗಿ ಮಾಡಬೇಕು ಅಂತ ಹೇಳ್ತಾರೆ. ಆವಾಗ ವಾಕ್ಯಗಳು ಪುನರಾವರ್ತನೆ ಆಗಬಹುದು. ಆ ವಾಕ್ಯಗಳು ಏನಾಗುತ್ತೆ ಅಂತಂದ್ರೆ ಹಳ್ಳಿ ಹಳ್ಳಿ ಪುನರಾವರ್ತನೆ ಮತ್ತೆ ಮತ್ತೆ ಬರಬಾಗಬಹುದು ಅಂತ ನಮಗೆ ಪಟ್ಟೆ ನಾನು. ಮತ್ತೆ ಮತ್ತೆ ಪುನರಾವರ್ತನೆ ಅಂದ್ರ ಮತ್ತೆ ಮತ್ತೆ ಬರುವುದು ಮತ್ತೆ ಮತ್ತೆ ಬರುವುದು ಮತ್ತೆ ಮತ್ತೆ ಏನಾಗಬಹುದು ಆ ಪದಗಳು ಬರಬಾರದು ಅಂತ ಹೇಳ್ತಾರೆ. ಅವಾಗ ಪ್ರತಿ ಗುಂಪಿಗೆ 10 ನಿಮಿಷ ಕಾಲಾವಕಾಶ ಇರುತ್ತದೆ. ಅವಾಗ ಏನಾಗಿರುತ್ತಪ್ಪ ಅಂತಂದ್ರೆ ಪ್ರತಿ ಗುಂಪಿಗೂ 10 ನಿಮಿಷಗಳ ಕಾಲಾವಕಾಶ ಸಮಯ ಇರ್ತೈತಿ ಅಂತ ಹೇಳ್ತಾರೆ. ಅವಾಗ ಯಾವ ಗುಂಪು ಅತಿ ಹೆಚ್ಚು ವಾಕ್ಯಗಳನ್ನು ರಚನೆ ಮಾಡುತ್ತದೆಯೋ ಆ ಗುಂಪು ಜಯಶಾಲಿ ಆಗುತ್ತದೆ. ಅವಾಗ ಮತ್ತೆ ಹೇಳ್ತಾರ ಯಾವ ಗುಂಪು ಅತಿ ಹೆಚ್ಚು ವಾಕ್ಯಗಳನ್ನ ರಚನೆ ಮಾಡ್ತಿದ್ದ ಆ ಗುಂಪು ಏನಪ್ಪ ಅಂತಂದ್ರೆ ವಿಜಯ ಅಂದ್ರೆ ಜಯಶಾಲಿ ಆಪ್ತಿಕೆ ಅಂತಾರಪ್ಪ ಅಂತಂದ್ರೆ ಶಿಕ್ಷಕರು ಯಾರು ಹೇಳ್ತಾರೋ ಆ ವಿದ್ಯಾರ್ಥಿಗಳಿಗೆ ಹೇಳ್ಕೊಡ್ಬೇಕು ಎಂದರು. ಬಳಿಕ ಮಕ್ಕಳನ್ನು ಮಾಡುತ್ತಲೇ ಶಿಕ್ಷಕರು ಹೇಳ್ತಾರಂತೆ ಆಡಲು ಸಿದ್ಧರಿದ್ದೀರಾ? ಶಿಕ್ಷಕರು ಏನ್ ಮಾಡ್ತಾರು ಪ್ರಶ್ನೆಯನ್ನ ಮಾಡ್ತಾರೆ ಯಾಕೆ ಆ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಮಾಡ್ತಾರಪ್ಪ ಅಂತಂದ್ರೆ ಶಿಕ್ಷಕ ಆಡಲು ನೀವ ಸಿದ್ಧರಾಗಿದ್ದೀರೇನಾ ತಯಾರಾಗಿದ್ದೀರೇನಾ ಅಂತ ಕೇಳ್ತಾರೆ. ಅವಾಗ ಮಕ್ಕಳು ಹೇಳ್ತಾರೆ ಏನಂತ ಹೇಳ್ತಾರು ಸಿದ್ಧರಿದ್ದೇವೆ ಅಂತ. ಮಕ್ಕಳು ಏನ್ ಮಾಡ್ತಾರು ಸಿದ್ಧರಿದ್ದೇವೆ ಅಂತ ಹೇಳ್ತಾರೆ. ಅವಾಗ ಶಿಕ್ಷಕರು ಹೇಳ್ತಾರೆ ಊಟದ ಮುಗುವಿನ ವೇಳೆ ಇವತ್ತಿನ ವಿಷಯ ಮೊದಲಿಗೆ ಈಗೇನಾಗೈತಿ ಊಟಕ್ಕೆ ಬಿಡುವಂತಹ ಸಮಯ ಆಗೈತಿ. ಇವತ್ತಿನ ವಿಷಯ ಮೊದಲಿಗೆ ಯಾರಿಪ್ಪ ಅಂತಂದ್ರ ತಂಡದವರಿಗೆ ಗುಂಪಿನವರಿಗೆ ಅಂತ. ಅವಾಗ ಎರಡು ತಂಡದವರು 5 ನಿಮಿಷ ಪರಸ್ಪರ ಚರ್ಚಿಸು. ಅವಾಗ ಏನ್ ಮಾಡ್ತಾರಪ್ಪ ಅಂತಂದ್ರ ಎರಡು ತಂಡದವರು 5 ನಿಮಿಷಗಳ ಏನ್ ಮಾಡ್ತಾರಪ್ಪ ಅಂತಂದ್ರ ಪರಸ್ಪರವಾಗಿ ಏನ್ ಮಾಡ್ತಾರಪ್ಪ ಅಂತಂದ್ರ ಏನ್ ಮಾಡ್ತಾರು ಚರ್ಚೆಯನ್ನ. ಅವಾಗ ಗುಂಪಿನವರು ಒಬ್ಬೊಬ್ಬರಾಗಿ ಎಂದು ನಿಂತು ವಾಕ್ಯ ರಚಿಸಿದರು. ಅವಾಗ ಏನ್ ಮಾಡ್ತಾರಪ್ಪ ಅಂತಂದ್ರ
ಹಾಗೆ ಏನ್ ಮಾಡ್ತಾರಪ್ಪ ಅಂತ ವಾಕ್ಯವನ್ನ ರಚಿಸಿ ಹೇಳ್ತಾರ. ಯಾವ ರೀತಿ ಹೇಳ್ತಾರಪ್ಪ ಅಂತಂದ್ರ ಅಗುಪ್ಪಿನವರು ನೋಡುವ ಪ್ರಶ್ನೆ ಎಲ್ಲ ತರಗತಿಯವರು ಹೊರಟೆ ಬೆಳೆಯುವ ಸಮಯ ಧನ್ಯವಾದಗಳು.